ಹರೇ ಶ್ರೀನಿವಾಸ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ನಿನ್ನೆ ದಿವಸ ನಾನು ನಿಮಗೆ ವಾದಿರಾಜರ ಚರಿತ್ರೆಯನ್ನು ಹೇಳ್ತಾ ಹೇಳ್ತಾ ಅರ್ಧಕ್ಕೆ ನಿಲ್ಲಿಸಿದ್ದೆ. ಅರ್ಧಕ್ಕೆ ನಿಲ್ಲಿಸಿ 15ನೇ ಶ್ಲೋಕದ ಭಾವಾರ್ಥವನ್ನು ನಿಮಗೆ ಹೇಳಿದೆ. ಈಗ ಅರ್ಥವನ್ನು ನಾಳೆಗೆ ಮುಂದುವರಿಸ್ತೀನಿ ಅಂತ ಹೇಳಿದ್ದೆ. ವಾದಿರಾಜರ ಚರಿತ್ರೆ 16ನೇ ಶ್ಲೋಕದ ಅರ್ಥಕ್ಕೆ ಹೋಗೋಣ. ಇಲ್ಲಿ ಹೇಳಿದ್ದೆ, ಆಲೋಚಿಸಿದಳು ಮನದಲ್ಲಿ ಅಂತ ನಿಲ್ಲಿಸಿದ್ದೆ. ಅಲ್ಲಿಗೆ ಮನದಲ್ಲಿ ಏನೋ ಆಲೋಚನೆ ಮಾಡ್ತಾ ಇದ್ದಾಳೆ ಅಂತ. ಇಷ್ಟು ಸುಂದರವಾದ ಸಭೆಯಲ್ಲಿ ಇಷ್ಟೊಂದೆಲ್ಲ ಅಲಂಕಾರ ಮಾಡ್ಕೊಂಡು ಬಂದ ಲಕ್ಷ್ಮಿ, ಕಡೆಗೆ ಆಲೋಚಿಸಿದಳು ಮನದಲ್ಲಿ ಅಂತ ಹೇಳ್ತಾರೆ ವಾದಿರಾಜರು. ಏನನ್ನ ಆಲೋಚನೆ ಮಾಡ್ತಿದ್ದಾಳೆ ಇಲ್ಲಿ? ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನದಲ್ಲಿ ನಾಚಿ ಮಹಾಲಕ್ಷ್ಮಿ, ತನ್ನ ಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳ ಎಣಿಸಿದಳು. ಶೋಭಾನೆ 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 ಅಂತ ಹೇಳ್ತಾರೆ. ಇಲ್ಲಿ ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನದಲ್ಲಿ ನಾಚಿ ಮಹಾಲಕ್ಷ್ಮಿ ಅಂತಾರೆ. ಯಾವುದು ತನ್ನ ಮಕ್ಕಳ ಕುಂದು ಅಂದ್ರೆ ಏನರ್ಥ? ಇವಳು ಜಗತ್ತಿಗೆ ಜನನಿ, ಜಗತ್ತಿಗೆ ಒಡೆಯಳು, ಇಡೀ ಜಗತ್ತಿನಲ್ಲಿರುವ ಜೀವರಾಶಿಗಳೆಲ್ಲ ಅವಳ ಮಕ್ಕಳು ಅನ್ನುವ ಭಾವನೆ ಅವಳಿಗೆ. ಅದರಿಂದ ಹೇಳ್ತಾರೆ, ಮನದಲ್ಲಿ ನಾಚಿ ಮಹಾಲಕ್ಷ್ಮಿ, ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ದೇವಾನುದೇವತೆಗಳಿಂದ ಹಿಡಿದು ಸಾಮಾನ್ಯ ಮನುಷ್ಯರವರೆಗೂ ಯಾವುದೋ ಒಂದು ದೋಷ ಅನ್ನೋದು ಪ್ರತಿಯೊಬ್ಬರಲ್ಲೂ ಹುಟ್ಟುವಾಗಿ ಇದ್ದೇ ಇರುತ್ತೆ. ಅದನ್ನ ದಿನಕ್ರಮೇಣ ಕಳ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾಳೆ, ಇಲ್ಲಿ ನೆರೆದಿರುವಂತವರೆಲ್ಲ ಎಂಥವ್ರಪ್ಪ ಅಂದ್ರೆ ಎಲ್ಲರ ದೇವಾನುದೇವತೆಗಳು. ಅವರಲ್ಲಿ ಕುಂದು ಕೋಶ ದೋಷ ಎಲ್ಲ ಎಲ್ಲಿಂದ ಬರಕ್ಕೆ ಸಾಧ್ಯ? ಹರಿಹರ ಬ್ರಹ್ಮಾದಿಗಳು ಸೇರಿದ್ದಾರೆ ಇಲ್ಲಿ. ಹರಿಹರ ಬ್ರಹ್ಮಾದಿಗಳನ್ನ ಉಪಯೋಗಿಸ್ಕೊಂಡು ಹೇಳ್ತಾಳೆ ಇಲ್ಲಿ ಮಹಾತಾಯಿ. ಯಾವ ರೀತಿ ಹೇಳ್ತಾಳೆ? ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳನ್ನ ಎಣಿಸಿದಳು ಅಂತ ಹೇಳ್ತಾರೆ. ಯಾರನ್ನಾದ್ರೂ ಹರಿ, ಇವನು ಬ್ರಹ್ಮ, ಇವನು ವಿಷ್ಣು, ಇವನು ನಾರಾಯಣ, ಇವನು ಇಂದ್ರ ಅಂತ ಹೆಸರು ಹೇಳ್ತಿದ್ದಾಳೆ ಅಂದ್ರೆ ಖಂಡಿತ ಹೇಳ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಸೇರಿರುವ ದೇವತೆಗಳೆಲ್ಲರಲ್ಲೂ ಕೂಡ ಅನನ್ಯವಾದಂತ ವಿಷ್ಣು ಭಕ್ತಿ ಇದೆ. ಎಲ್ಲರೂ ವಿಷ್ಣುವಿಗೆ ಶರಣಾಗತರಾಗಿ ಬಂದಿರತಕ್ಕಂಥವ್ರು, ವಿಷ್ಣುವಿನಲ್ಲಿ ಅನನ್ಯ ಭಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಅಂದ್ರೆ ಯಾರಿಗೆ, ಯಾವ ಮನುಷ್ಯನಿಗೆ ಒಂದು ಸಣ್ಣ ದೋಷಗಳಿದ್ರು ಕೂಡ ವಿಷ್ಣು ಭಕ್ತಿ ಅಧಿಕವಾಗಿದ್ದಾಗ ಸಣ್ಣ ದೋಷಗಳು ಯಾವುದು ಕೂಡ ಗೌಣ, ಅದೆಲ್ಲ ಗಣನೆಗೆ ಬರುವುದಿಲ್ಲ ಅನ್ನುವುದಕ್ಕೆ ಹೇಳ್ತಾರೆ ಇಲ್ಲಿ. ಅದನ್ನ ಹೇಳ್ತಾರೆ, ತನ್ನ ಮಕ್ಕಳ ಕುಂದ ತಾನೇ ಬೇಳು. ಇಲ್ಲಿ ಹರಿಹರ ಬ್ರಹ್ಮಾದಿಗಳೆಲ್ಲ ಅವಳ ಮಕ್ಕಳು ಅಂತಾನೆ ಅವಳ ಭಾವನೆ. ಅವ್ರ ಮಕ್ಕಳೇ ಆದ್ಮೇಲೆ ಯಾತಕ್ಕೆ ಕುಂದು ದೋಷ? ಸಾಮಾನ್ಯ ಒಬ್ಬ ತಾಯಿನೇ ತನ್ನ ಮಕ್ಕಳು ನಿಜವಾಗಿ ತಪ್ಪು ಮಾಡಿದ್ರು ಕೂಡ ಅದನ್ನ ವಹಿಸ್ಕೊಳ್ತಾಳೆಯೇ ಹೊರತು ಅದನ್ನ ಇನ್ನೊಬ್ಬರ ಎದುರುಗಡೆ ಒಪ್ಕೊಳಕ್ ಇಷ್ಟಪಡಲ್ಲ. ಅದೇ ಇವಳು ಜಗಜ್ಜನನಿ, ಇವಳು ಆ ತರದಲ್ಲಿ ಸಾಮಾನ್ಯ ತಾಯಿ ಮಾಡುವಂತೆ ಮಾಡ್ತಿದ್ದಾಳ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅವಳು ಹರಿಹರ ಬ್ರಹ್ಮಾದಿಗಳಿಗೆ ತಾಯಿ ಆಗಿರೋದ್ರಿಂದ ಇಲ್ಲಿ ಯಾವ ರೀತಿಯಲ್ಲಿ ಆಸೆ ಅವರಿಗೆ ಅಂತಂದ್ರೆ, ಕಾಮನೆಯನ್ನ ನಿಗ್ರಹ ಮಾಡಿಕೊಳ್ಳುವುದು ಪ್ರತಿಯೊಬ್ಬನಿಗೂ ತುಂಬಾ ಕಷ್ಟದ ಕೆಲಸ. ಅದಕ್ಕೆ ಅನೇಕ ರೀತಿಯ ತಪಸ್ಸು ಬೇಕು, ಒಂದು ರೀತಿಯ ತಪಸ್ಸು ಇಂದ್ರಿಯ ನಿಗ್ರಹಕ್ಕೆ ಬೇಕು. ಆ ಜ್ಞಾನಾರ್ಜನೆಗೆ ಬೇಕಾದಂಥದ್ದನ್ನೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸುವುದಕ್ಕೆ ಅನೇಕ ರೀತಿಯ ಮಾರ್ಗಗಳಿದೆ. ಅದನ್ನೆಲ್ಲ ನಾವು ಉಪನಿಷತ್ತುಗಳಲ್ಲಿ ಮತ್ತು ಪುರಾಣ ಇತಿಹಾಸಗಳಲ್ಲಿ ನಾವು ಕಾಣ್ತಾ ಬರ್ತೀವಿ. ಯೋಗಾಸನಗಳಲ್ಲಿ ಅದರಲ್ಲೆಲ್ಲ ಅನೇಕ ಯೋಗಗಳಿದೆ. ಅದಕ್ಕೆಲ್ಲ ಅದರ ಮುಖಾಂತರ ತನ್ನ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಾಗ ಮಾತ್ರ ಆ ಮನಸ್ಸಿಗೆ ಒಂದು ನಿಗ್ರಹ ಬರುತ್ತೆ. ಆ ನಿಗ್ರಹ ಬಂದರೂ ಕೂಡ ಆ ಕಟ್ಟಕಡೆಯದ ಕಾಮನೆಯನ್ನು ಒಗ್ಗಿಸ್ಕೊಳ್ಳುವುದಂತೂ ಬಹಳ ಕಷ್ಟ. ಆದ್ದರಿಂದ ಇಲ್ಲಿ ಹೇಳ್ತಾಳೆ, ಇಲ್ಲಿ ಕಾಮನಿರ್ಜಿತನೊಬ್ಬ, ಕಾಮಿನಿಗೆ ಸೋತೊಬ್ಬ, ಕಾಮಿನಿ ಹಿಂದೆ ಹಾರಿದವ, ಕೆಲವರು ತಲೆಯೂರಿ ತಪಗೈದು ಪುಣ್ಯವನ್ನು ಗಳಿಸಿದ್ದರೂ ಏನೂ ಫಲವಿಲ್ಲ ಅಂತ ಹೇಳ್ತಾಳೆ. ಯಾರಪ್ಪ ಆತರ ಅಂದ್ರೆ, ಕಾಮಿನಿಗೆ ಸೋತೊಬ್ಬ ಅಂದ್ರೆ ಎಷ್ಟೆಲ್ಲ ನಮ್ಮಲ್ಲಿ ಒಳ್ಳೆ ಗುಣಗಳಿದ್ರೂ ಕೂಡ ಆ ಕಾಮನೆ ಅನ್ನುವುದು ಬಿಟ್ಟು ಹೋಗೋದು ಅಷ್ಟೊಂದು ಸುಲಭವಲ್ಲ. ಕಾಮಿನಿಗೆ ಒಬ್ಬ ಸೋಲ್ತಾನೆ, ಕಾಮವನ್ನ ಬಿಟ್ಟವನು ಒಬ್ಬ ಇದ್ದಾನೆ. ಜೊತೆಗೆ ಏನೆಲ್ಲ ತಪ್ಪುಗಳನ್ನ ಮಾಡಿದ್ರು ಕೂಡ ಅದನ್ನ ನಿಭಾಯಿಸ್ಕೊಳ್ಳುವಂತ ಶಕ್ತಿಯನ್ನ ಪಡ್ಕೊಳ್ಬೇಕಾದ್ರೂ ಅದಕ್ಕೆ ಒಂದು ದೇವರ ಕೃಪೆ ಇರಬೇಕು. ಅಂದ್ರೆ ತಪ್ಪುಗಳನ್ನ ತಿಳಿದು ಯಾರು ಬೇಕಂತ ಮಾಡೋದಕ್ಕೆ ಹೋಗೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಅರಿವಿದ್ದೋ ಅರಿವಿಲ್ದೇನೋ ಆಗ್ತಾ ಇರುತ್ತೆ. ಆದ್ರೆ ಇದೆಲ್ಲವೂ ಗಣನೆಗೆ ತಗೊಳ್ತಾ ಇಲ್ಲ ದೇವಿಯಲ್ಲಿ. ಎಲ್ಲರಲ್ಲೂ ಅನನ್ಯವಾದ ವಿಷ್ಣು ಭಕ್ತಿ ಇರುವುದರಿಂದ ಆ ವಿಷ್ಣು ಭಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾಳೆ. ಆ ಸಣ್ಣ ಸಣ್ಣ ಕಾಮನೆ ಎನ್ನುವ ಗುಣಗಳನ್ನ ಹಿಂದಕ್ಕೆ ಹಾಕೊಂಡಿದ್ದಾಳು ಅವಳು. ಅದರಿಂದ ಇಲ್ಲಿ ಹೇಳ್ತಿದ್ದಾರೆ, ಹರಿಹರ ಬ್ರಹ್ಮಾದಿಗಳು ಅಂತ ಹೇಳುವುದಕ್ಕೆ ಬದಲಾಗಿ ಅವಳು ಇಲ್ಲಿ ಒಬ್ಬ, ಕೆಲವರು, ಇನ್ನೊಬ್ಬ, ಮತ್ತೊಬ್ಬ ಅಂತ ಹೇಳ್ತಾ ಇದ್ದಾಳೆ. ದೇವಾನ ದೇವತೆಗಳ ಹೆಸರನ್ನ ಇವಳು ಕರೀತಾ ಇಲ್ಲ. ಯಾಕಂದ್ರೆ ಅವಳು ಬಂದಿರೋದು
ಮಂಟಪದೊಳಗಡೆ ವರಮಾಲೆಯನ್ನು ಹಿಡ್ಕೊಂಡು ಬಂದಿದ್ದಾಳೆ, ಸ್ವಯಂವರಕ್ಕೆ ಬಂದಿದ್ದಾಳೆ, ಅಲ್ಲಿ ಸೇರಿರುವ ದೇವಾನ ದೇವತೆಗಳು, ಒಂದು ರೀತಿಯಲ್ಲಿ ಇವಳಿಗೆ ಮಕ್ಕಳು, ಹಾಗಾಗಿ ಅವಳದ್ದು ಒಂಥರ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ಬೋದು. ಇಲ್ಲಿ ವರಿಸುವ ದೃಷ್ಟಿಯಿಂದ ಬಂದಿದ್ದಾಳೆ, ಅದರಲ್ಲಿ ಇರುವವರೆಲ್ಲ ಮಕ್ಕಳುಗಳು, ಅವರಲ್ಲಿರುವ ಸಣ್ಣ ದೋಷ ವಿಷ್ಣು ಭಕ್ತಿಗಿಂತ ದೊಡ್ಡದಲ್ಲ. ಆ ವಿಷ್ಣು ಭಕ್ತಿ ಇದ್ದ ಕಡೆ ಇದನ್ನೆಲ್ಲ ಅಳಿಸುವುದು ಕಷ್ಟ ಅಲ್ಲ. ಆದ್ದರಿಂದ ಇಲ್ಲಿ ಯಾರ ಹೆಸರನ್ನು ಹೇಳ್ತಾ ಇಲ್ಲ. ಅವಳು ಹೇಳ್ತಾ ಇದ್ದಾಳೆ, ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳನ್ನು ಎಣಿಸಿದಳು ಅಂತ ಹೇಳ್ತಾರೆ. ಅಂದ್ರೆ ತನ್ನ ಮನಸ್ಸಿನಲ್ಲೇ ಅವಳು ಲೆಕ್ಕ ಹಾಕೊಂಡು ಅವ್ರಲ್ಲಿ ಇರ್ತಕ್ಕಂತ ದೋಷಗಳನ್ನ ತಾನೇ ಚಿಂತಿಸ್ಕೊಳ್ತಿದ್ದಾಳೆಯೇ ಹೊರತು ಅಲ್ಲಿ ಇನ್ನೊಬ್ಬರ ಹೆಸರನ್ನ ಹೇಳಿ ಅವಳು ಅದನ್ನ ಹೇಳ್ತಾ ಇಲ್ಲ, ಹೇಳಕ್ ಹೋಗ್ತಾ ಇಲ್ಲ ಅವಳು. ಇಲ್ಲ ಅಂದ್ರೆ ಅವಳು ಹರಿಹರ, ಬ್ರಹ್ಮ, ರುದ್ರ ಅಂತ ಮುಂತಾದ ಹೆಸರುಗಳನ್ನ ಹಿಡಿದು ಕರಿಬೋದಾಗಿತ್ತವಳು. ಅವಳ ದೇವತೆಯ ಮಕ್ಕಳುಗಳಾದ್ರಿಂದ ಆ ದೋಷವನ್ನ ಹೇಳುವುದಕ್ಕೆ ತಾನು ತಾಯಿ ಅಂತ ಹೇಳಿ ಅವಳು ಸಂಕೋಚವನ್ನ ಪಟ್ಕೊಳ್ತಾ ಇದ್ದಾಳೆ ಇಲ್ಲಿ. ಆದ್ರಿಂದ ಇಲ್ಲಿ ಒಬ್ಬ, ಇನ್ನೊಬ್ಬ, ಮತ್ತೊಬ್ಬ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಭಕ್ತಿ ಎಷ್ಟೊಂದು ಅಗಾಧವಾಗಿರುತ್ತೆ ಅಂತಂದ್ರೆ, ಆ ವಿಷ್ಣು ಭಕ್ತಿಗೆ ಸೋಲ್ದೇ ಇರ್ತಕ್ಕಂತ ಪರಮಾತ್ಮನೇ ಯಾರೂ ಇಲ್ಲ. ಆ ವಿಷ್ಣು ಭಕ್ತಿಗೆ ಪರಮಾತ್ಮ ಒಲಿತಾನೆ ಅನ್ನುವುದನ್ನ ಈ ಶ್ಲೋಕದಲ್ಲಿ ವಾದರಾಜರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ವಿಷ್ಣು ಭಕ್ತರಾದ ದೇವತೆಗಳಲ್ಲಿ ದೋಷಗಳನ್ನ ಹೇಳುವುದು ಕೂಡ ಅದಕ್ಕೂ ಒಂದು ಸಂಕೋಚ ಅನ್ನುವ ಭಾವ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಬಾಂಧವ ವಿಷ್ಣು ಭಕ್ತಾಶ ಅಂತ ಹೇಳ್ತಾರೆ. ಯಾರಪ್ಪ ಬಾಂಧವ ವಿಷ್ಣು ಭಕ್ತಾಶ? ಬಂಧು, ಬಾಂಧವ, ಬಳಗ ಎಲ್ಲವೂ ಕೂಡ ವಿಷ್ಣು ಒಬ್ಬನೇ. ಯಾರು ನಮ್ ಜೊತೆಗೆ ಬರಲ್ಲ, ಬರುವಾಗ ಒಬ್ಬನೇ, ಹೋಗುವಾಗ ಒಬ್ಬನೇ. ಮಧ್ಯದಲ್ಲಿ ಎಲ್ಲರೂ ಬರ್ತಾರೆ, ಮಧ್ಯದಲ್ಲೇ ಎಲ್ಲರೂ ಕೈಬಿಟ್ಟು ಹೋಗ್ತಾರೆ. ನಮ್ಮ ಜೀವನ ಯಾವ ರೀತಿಯಪ್ಪ ಅಂದ್ರೆ ಒಂದು ಪ್ರಯಾಣದಂತೆ. ನಾವು ಬಸ್ನಲ್ಲೋ ರೈಲ್ನಲ್ಲೋ ಹೋಗ್ತೀವಿ, ಹತ್ತಿದ ತಕ್ಷಣ ನೂರಾರು ಜನ ಸೇರ್ಕೊಳ್ತೀವಿ ಅಲ್ಲಿ. ನೂರಾರು ಜನ ಸೇರ್ಕೊಂಡಾಗ ಒಬ್ರನ್ನೊಬ್ರು ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೋತೀವಿ. ನಾವು ಏನು, ನಮ್ ಗುರಿ ಏನು ಅನ್ನೋದೇ ಮರೆತು ಹೋಗ್ಬಿಟ್ಟಿರುತ್ತೆ ನಮ್ಗೆ. ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ಆದ್ರೆ ನಮ್ ಸ್ಟೇಷನ್ ಬಂದ ತಕ್ಷಣ ಮರೆಯಲ್ಲ. ನಾವು ಯಾವ ಊರಲ್ಲಿ ಇಳಿಬೇಕು ಆ ಸ್ಟೇಷನ್ ಬಂದ ತಕ್ಷಣ ನಮ್ಗೆ ಜ್ಞಾಪಕ ಬಂದ್ಬಿಡುತ್ತೆ, ನಾವು ಇಳಿದು ಹೊರಟೋಗ್ಬಿಡ್ತೀವಿ. ಅದೇ ರೀತಿಯಲ್ಲಿ ಜೀವನ ಅನ್ನುವುದನ್ನು ಕೂಡ ನಮ್ಗೆ ಬರುವಾಗ ಒಬ್ಬರೇ ಬರ್ತೀವಿ, ಹೋಗುವಾಗ ಒಬ್ಬರೇ ಬರ್ತೀವಿ. ವಿಷ್ಣು ಒಬ್ನೇ ನಮ್ಮ ಜೊತೆ ಸದಾ ಕಾಲ ಇರತಕ್ಕಂಥವನು. ಯಾಕಪ್ಪ ಅಂದ್ರೆ ಅವನು 3 ತಿಂಗಳ ಭ್ರೂಣದಲ್ಲಿ, ಹೊಟ್ಟೆ ಒಳಗಡೆ ಸೇರ್ಕೊಂಡಂತ ಭ್ರೂಣದಲ್ಲಿ ಪರಮಾತ್ಮ ನಮ್ಮ ಉಸಿರನ್ನ ತಗೊಂಡು ಹೋಗುವವರೆಗೂ ನಮ್ಮ ಜೊತೆಗೆ ಇದ್ದು, ಜೊತೆಗೆ ನಮ್ಮ ಆತ್ಮದ ಜೊತೆಗೆ ತಾನು ಬಂದು ಈ ಆತ್ಮವನ್ನ ನಮ್ಮ ಧರ್ಮ ಕರ್ಮಾನುಸಾರವಾಗಿ ಮುಂದಿನ ಜನ್ಮಕ್ಕೆ ಇನ್ನೊಂದು ತೊಗಲಿನ ಚೀಲದಲ್ಲಿಟ್ಟು ನಮ್ಮ ಕರ್ಮಾನುಸಾರ ಈ ಜಗತ್ತಿಗೆ ಮತ್ತೆ ಭೂಮಿಗೆ ತಂದು ಮತ್ತೆ ಜನನವನ್ನ ಮಾಡಿಸ್ತಾನೆ. ಆದುದರಿಂದ ಇಲ್ಲಿ ಹೇಳ್ತಾರೆ, ಬಾಂಧವ ವಿಷ್ಣು ಭಕ್ತಾಶ. ಬಾಂಧವ, ಬಂಧು, ಬಳಗ ಎಲ್ಲರೂ ಕೂಡ ವಿಷ್ಣು ಒಬ್ಬನೇ. ಆದ್ರಿಂದ ಭಕ್ತನಾದವನು ವಿಷ್ಣು ಭಕ್ತನಾದ್ರೇನೆ ಸಾಕು, ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಬಂಧುತ್ವಕ್ಕೆ ಕಾರಣವಾಗಬೇಕಾದ್ರೆ ವಿಷ್ಣು ಭಕ್ತಿ ಇರಬೇಕು ಅಂತ ಅರ್ಥೈಸ್ಕೊಳ್ಬೇಕು ನಾವಿಲ್ಲಿ. ಯಾಕೆಂದ್ರೆ ಬಂಧುವಿನಲ್ಲಿ ವಾತ್ಸಲ್ಯ, ಪ್ರೀತಿ, ಮಮತೆ, ಮಮಕಾರ ಎಲ್ಲವೂ ಪರಮಾತ್ಮನಲ್ಲಿ ಮಾತ್ರ ಇರುತ್ತೆ. ಆದ್ರೆ ಈ ದೇವರುಗಳಲ್ಲಿ ಈ ಮಹಾತಾಯಿಗೆ ಅಂತ ಒಂದು ಭಾವನೆ ಇದೆ. ಯಾಕಪ್ಪ ಅಂದ್ರೆ ದೇವಿಗೆ ಮಕ್ಕಳು ಒಬ್ರ ಇಬ್ಬರ ಅಂದ್ರೆ ಖಂಡಿತ ಇಲ್ಲ. ಅನಂತ ಜೀವರಾಶಿಗಳು ಅವಳ ಮಕ್ಕಳೇ, ಪ್ರಪಂಚದಲ್ಲಿರುವವರೆಲ್ಲರೂ ಅವರ ಮಕ್ಕಳೇ. ಆದ್ರೆ ಈ ತರ ಹೇಳಿದ್ರೆ ಸಾಮಾನ್ಯ ಜನರಿಗೆ ಏನನ್ಸುತ್ತೆ, ಹಾಗಾದ್ರೆ ಎಲ್ಲರೂ ಅವಳ ಮಕ್ಕಳು ಅಂತಂದ್ಮೇಲೆ, ಇಷ್ಟೊಂದು ಜನ ಮಕ್ಕಳಾದ್ಮೇಲೆ ಆ ಹೆಂಗಸು ಮದುವೆ ಆಗ್ತಿದ್ದಾಳಲ್ಲ, ಮತ್ತೆ ನಾಚಿಕೆ ಗೇಡಲ್ವೇ ಇದು? ಲೋಕದ ದೃಷ್ಟಿಯಿಂದ ಇದು ನಾಚಿಕೆ ಗೇಡು. ಯಾವ ರೀತಿಯಪ್ಪ ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ. ಯಾಕೆ ಅಂತಂದ್ರೆ ಇವಳು ನಿತ್ಯ ತರುಣಿ, ನಿತ್ಯ ಮಂಗಳ ದೇವತೆ, ನಿತ್ಯ ವಿವಾಹ ಇದೆ ಅವಳಿಗೆ, ನಿತ್ಯ ಮಂಗಳ ಅವಳಿಗಿದೆ. ಯಾಕೆಂದ್ರೆ ಇವಳು ಚಿರಸ್ಥಾಯಿಯಾಗಿ ಇರ್ತಕ್ಕಂಥವಳು, ಇವರ ದಾಂಪತ್ಯ ಚಿರನೂತನವಾಗಿ ಇರ್ತಕ್ಕಂಥದ್ದು. ಆದ್ರಿಂದ ಈ ವಾಸ್ತವ ವಿಚಾರವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ನಿತ್ಯ ಕಲ್ಯಾಣ ಮಹಾತಾಯಿಗೆ. ಆದ್ದರಿಂದ ಅವಳು ಯಾವಾಗಲೂ ಸೌಮಂಗಲಿಯವತಿಯಾಗಿ ಇರ್ತಕ್ಕಂಥವಳು. ಆದ್ದರಿಂದ ಇಲ್ಲಿ ಇವಳು ಮದುವೆ ಆಗ್ತಿದ್ದಾಳೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ಒಂದು ಶುಭ ಕಲ್ಯಾಣದಲ್ಲಿ ಯಾವಾಗಲೂ ಮುತ್ತೈದೆಯಾಗಿರ್ತಕ್ಕಂಥ ಅವಳ ಶ್ಲೋಕವನ್ನ ನಾವು ಹೇ ಪಠಿಸಿದಾಗ ನಮ್ಗೆ ಅಂತ ಒಂದು ಸೌಮಂಗಲ್ಯತ್ವ ಪ್ರಾಪ್ತಿಯಾಗುತ್ತೆ ಅನ್ನುವ ದೃಷ್ಟಿಯಿಂದ ವಾದಿರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಅವಳು ನಿತ್ಯ ದೇವತೆ ಅಷ್ಟೇ ಅಲ್ಲ, ಅವಳು ನಿತ್ಯ ತರಣಿ, ಯಾವಾಗ್ಲೂ ಒಂದೇ ರೀತಿಯಲ್ಲಿ ಇರ್ತಾಳು. ಅವಳು ಇಡೀ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡತಕ್ಕಂತ ಮಹಾತಾಯಿ ಅವಳಾಗಿದ್ದಾಳೆ. ಆದ್ದರಿಂದ ನಿತ್ಯ ವಿವಾಹ ಮಂಗಳ ಅವಳಿಗಿರುವುದರಿಂದಾನೇ ನಾವು ಸಹ ನಿತ್ಯ ಲಕ್ಷ್ಮೀ ಶೋಭಾನೆಯನ್ನ ಪಾರಾಯಣ ಮಾಡುವುದರಿಂದ ನಿತ್ಯ ಮಂಗಳ ನಮಗೂ ಸಹ ಆಗತ್ತೆ ಅನ್ನುವುದನ್ನ ಈ ಶ್ಲೋಕ ನಮಗಿಸುತ್ತೆ. ಈ ರೀತಿಯಲ್ಲಿ ಅವಳು ನಾಚಿಕೆಯನ್ನ ಸೂಚಿಸ್ತಿದ್ದಾಳೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ನಾಚಿಕೆಯನ್ನ ತೋರಿಕೆಗೆ ಸೂಚಿಸ್ತಿದ್ದಾಳೆ ಹೊರತು ನಿಜವಾಗ್ಲೂ ಅವಳು ನಾಚಿಕೊಳ್ಳುವಂತ ಸಂಭವ ಆಗ್ಲಿ, ಸಂದರ್ಭ ಆಗ್ಲಿ ಇಲ್ಲಿ ಖಂಡಿತವಾಗ್ಲೂ ಇಲ್ಲ ಅನ್ನುವುದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ದೇವ ದುಂದು ಬಿಮೊರೆಯೇ ಜಯವಾದ್ಯ ಭೋರ್ಗರೆಯೇ, ದೇವ ದುಂದು ಬಿಮೊರೆಯೇ ಜಯವಾದ್ಯ ಭೋರ್ಗರೆಯೇ.
ಪುರದ ಸಜ್ಜನರೆಲ್ಲ ಸಂತಸವ ತಾಳಿದರಂತೆ, ಪುರದ ಸಜ್ಜನರೆಲ್ಲ ಸಂತಸವ ತಾಳಿದರಂತೆ, ಪುರದ ಸಜ್ಜನರೆಲ್ಲ ಸಂತಸವ ತಾಳಿದರಂತೆ. ಓಡೋಡಿ ಬನ್ನಿರು ಲಕ್ಷ್ಮೀ ಶುಭ ಕಲ್ಯಾಣ, ಲಕ್ಷ್ಮೀ ಶುಭ ಕಲ್ಯಾಣ, ನೋಡೋಣ ಬನ್ನಿರು. ಓಡೋಡಿ ಬನ್ನಿರು ಲಕ್ಷ್ಮೀ ಶುಭ ಕಲ್ಯಾಣ, ಲಕ್ಷ್ಮೀ ಶುಭ ಕಲ್ಯಾಣ, ಲಕ್ಷ್ಮೀ ಶುಭ ಕಲ್ಯಾಣ. ಶ್ರೀ ಲಕ್ಷ್ಮೀನಾರಾಯಣ ಶ್ರೀ ಮಹಾಲಕ್ಷ್ಮಿಯ, ಶ್ರೀ ಲಕ್ಷ್ಮೀನಾರಾಯಣ ಶ್ರೀ ಮಹಾಲಕ್ಷ್ಮಿಯ, ಶ್ರೀ ಲಕ್ಷ್ಮೀನಾರಾಯಣರ ಲಗ್ನಕ್ಕೋಗೋಣ ಬನ್ನಿ. ಹಬ್ಬ ಮಾಡುವ ಬನ್ನಿ, ಉಬ್ಬಿ ಕುಣಿಯುವ ಬನ್ನಿ, ಹಬ್ಬ ಮಾಡುವ ಬನ್ನಿ, ಉಬ್ಬಿ ಕುಣಿಯುವ ಬನ್ನಿ, ಶ್ರೀ ಲಕ್ಷ್ಮೀನಾರಾಯಣರ ಪೂಜೆ ಮಾಡೋಣ ಬನ್ನಿ. ಶ್ರೀ ಲಕ್ಷ್ಮೀನಾರಾಯಣರ ಪೂಜೆ ಮಾಡೋಣ ಬನ್ನಿ. ಓಡೋಡಿ ಬನ್ನಿರು ಶ್ರೀಲಕ್ಷ್ಮಿಯ ಕಲ್ಯಾಣ, ಶ್ರೀಲಕ್ಷ್ಮೀನಾರಾಯಣರ ಕಲ್ಯಾಣ, ನೋಡೋಣ ಬನ್ನಿರು. ಶೋಭಾನೆ ಶೋಭಾನೆ ಶೋಭಾನೆ, ಶೋಭಾನೆ ಶೋಭಾನೆ ಶೋಭಾನೆ, ಶೋಭಾನೆ ಶೋಭಾನೆ ಶೋಭಾನೆ, ಶೋಭಾನೆ ಶೋಭಾನೆ ಶೋಭಾನೆ. ಇಂತಹ ದೊಡ್ಡದಾದ ಬೃಹತ್ತಾದ ಲಕ್ಷ್ಮೀ ಶೋಭಾನೆ ಮಹಾಯಜ್ಞದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹೈವದನ ದಾಸಕೂಟದ ಸರ್ವ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿ ಶ್ರೀ ರಮಾತಿ ವಿಕ್ರಮರು, ಶ್ರೀ ವಾದರಾಜರು ಹಾಗೂ ಶ್ರೀ ವಿಶ್ವವಲ್ಭ ತೀರ್ಥರ ಶ್ರೀಪಾದಂಗಳವರಿಗೆ ನಮಸ್ಕರಿಸುತ್ತಾ ಈ ಭಗವತ್ ಕಾರ್ಯದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರೆದು ಸರ್ವ ಜನರು ಸುಖ ಸಮೃದ್ಧಿಯಿಂದ ಬಾಳಲಿ ಎಂದು ಈ ಮೂಲಕ ನಾನು ಆಶಿಸ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ.